ಪ್ರೀತಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ನಮಸ್ಕಾರ. ಬಾಳಲಿ ವ್ಯವಸಾಯ, ಬಾಳಲಿ ಆಡಳಿತ ವ್ಯವಸ್ಥೆ, ಪ್ರಪಂಚದಲ್ಲಿರುವವರ ಎಲ್ಲರ ಮುಖಗಳಲ್ಲೂ ಬೀರಲಿ ನಗುಮುಖ. ಬಾಳಲಿ ಆತ್ಮವೇ, ಬೆಳಗಲಿ ಆತ್ಮವೇ. ಬಾಳಲಿ ನಮ್ಮ ಸೈನಿಕರು, ಬೆಳಗಲಿ ನಮ್ಮ ದೇಶ. ಬಾಳಲಿ ನಮ್ಮ ರೈತರು, ಬೆಳಗಲಿ ನಮ್ಮ ದೇಶ. ಭಗವಂತನೇ ಕರುಣಿಸು ಪರಮಾತ್ಮ, ಎಲ್ರಿಗೂ ಆರೋಗ್ಯವನ್ನು ಕೊಡಪ್ಪ, ಐಶ್ವರ್ಯ ಆಮೇಲೆ ಕೊಡು, ನಿಧಾನಕ್ಕೆ ಆರೋಗ್ಯ ಕೊಡು. ಆರೋಗ್ಯ ಕೊಟ್ಟರೆ ಐಶ್ವರ್ಯ ಸಂಪಾದನೆ ಮಾಡಬಹುದಲ್ವಾ? ಆರೋಗ್ಯ ಎಲ್ರಿಗೂ ಕೊಟ್ಬಿಡಪ್ಪ. ಓಕೆ, ಇವತ್ತು ಕಾರ್ಯಕ್ರಮ ಏನ್ ಗೊತ್ತಾ? ವೆಯ್ಟ್ ಲಾಸ್, ತೂಕ ಇಳಿಸುವಿಕೆ. ಅಬ್ಬ ಏನ್ ಆಶ್ಚರ್ಯ ಕಣ್ರಿ, ಕಿವಿ ಕೊಟ್ಟೆಲ್ಲ ಚೆನ್ನಾಗಿ ಕೇಳ್ತಾ ಇರ್ತೀರ. ನಾನು ಏನೇನೋ ಮಾಡಿದೆ, ವೆಯ್ಟ್ ಲಾಸೇ ಆಗಿಲ್ಲ. ನಾನು ಎದೇ ಚಪಾತಿ ತಿನ್ನೋದು, ವೆಯ್ಟ್ ಲಾಸೇ ಆಗಿಲ್ಲ. ಒಂದೇ ಇಡ್ಲಿ ತಿನ್ನೋದು, ವೆಯ್ಟ್ ಲಾಸ್ ಆಗಿಲ್ಲ. ಕನೆಕ್ಟೆಡ್ ಟು ದಟ್, ಥೈರಾಯ್ಡ್ ಇರೋರಿಗೆ 100% ವೆಯ್ಟ್ ಲಾಸ್ ಆಗಲ್ಲ. ಥೈರಾಯ್ಡ್ ನ ಕಂಟ್ರೋಲ್ ಮಾಡ್ತಾ ಇದ್ರೆ ವೆಯ್ಟ್ ಲಾಸ್ ಆಗುತ್ತೆ. PCOD ಸಮಸ್ಯೆ ಇರೋರ್ಗೂ ಫಸ್ಟ್ PCOD ಸಮಸ್ಯೆ ಕ್ಲಿಯರ್ ಮಾಡಿದ್ರೆ ಮಾತ್ರ ವೆಯ್ಟ್ ಲಾಸ್. ಜನರಲ್ ಏನು ಇಲ್ಲ, ನಾನು ಚೆನ್ನಾಗಿ ತಿಂತಾ ಇದ್ದೀನಿ, ಅದಕ್ಕೂ ವೆಯ್ಟ್ ಲಾಸ್ ಹೇಳ್ಕೊಡ್ತೀನಿ. ಸಿಂಪಲ್ ಮೆಡಿಸನ್, ಮನೆ ಮದ್ದು ನಿಮ್ಮ ಮನೇಲೆ ಸಿಗುತ್ತೆ. ಬೇಕಾಗ ಪದಾರ್ಥಗಳು ಇದು ತಗೊಂಡ್ರೆ ಮಿನಿಮಮ್ 1-2 KG ಅಥವಾ 3 KG ಕಮ್ಮಿ ಆಗುತ್ತೆ ಮನೆ ಮದ್ದು. ಈಗ ನಮಗೆ ಫೋನ್ ಮಾಡಬೇಡಿ, ಎಲ್ಲಿ ಸಿಗುತ್ತೆ, ಹೆಂಗಾಗುತ್ತೆ. ಸಿಂಪಲ್ ಮೆಡಿಸನ್ ನಿಮ್ ಕಣ್ಮುಂದೇನೆ ಇರುತ್ತೆ. ಓಕೆ, ನೀವೇ ತಗೊಂಡ್ ಮಾಡ್ಕೋಬಹುದು. ಬೇಕಾಗ ಪದಾರ್ಥಗಳು 5 ಗ್ರಾಮ್ ತ್ರಿಫಲ ಚೂರ್ಣ. ತ್ರಿಫಲ ಅಂತ ಅಂಗಡಿಯಲ್ಲಿ ಸಿಗುತ್ತೆ, 5 ಗ್ರಾಮ್ ತ್ರಿಫಲ ಚೂರ್ಣ. 2 ಗ್ರಾಮ್ ಅಗಸೆ ಬೀಜ, 2 ಗ್ರಾಮ್ ಅಗಸೆ ಬೀಜ ಫ್ಲಾಕ್ಸ್. 2 ಗ್ರಾಮ್ ಜೀರಿಗೆ, 2 ಗ್ರಾಮ್ ಸೋಂಪು ಕಾಳಿದೆಯಲ್ಲ ಅದು, 2 ಗ್ರಾಮ್ ಕರಿಬೇವಿನ ಚೂರ್ಣ. ಕರಿಬೇವಿದೆ ನಿಮ್ಮ ಮನೇಲಿ, ಅದು ಚೂರ್ಣ. 2 ಗ್ರಾಮ್ ಅರಿಶಿನ ಪುಡಿ, 1 ಚಿಟಿಕೆ ಇಂಗು, 1 ಚಿಟಿಕೆ ಉಪ್ಪು. ಇದನ್ನೆಲ್ಲ ಏನ್ ಮಾಡ್ಬೇಕು, ನೀರೆಲ್ಲ ಹಾಕೊಬೇಕು. ಉತ್ಸಂಗಿ ಇದೆ ಕುದಿಸ್ರಿ, ಇಲ್ಲ ನೀನು ಹಂಗೆ ಹಾಕೊಂಡು ಮಾಡ್ಕೊಂತಿದ್ರೆ ಮಾಡ್ಕೊಳ್ಳಿ. ಬಟ್ ಇಲ್ಲಿ ಮೇನ್ ಏನಂದ್ರಪ್ಪ ಅಂದ್ರೆ, ಈ ಜೀರಿಗೆನು ಸೋಂಪು ಕಾಳು ಸ್ವಲ್ಪ ಹುರ್ಕೊಂಬಿಡಿ, ಸ್ವಲ್ಪ ಲೈಟಾಗಿ ಹುರ್ಕೊಂಬಿಟ್ಟು ಪೌಡರ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಕರಿಬೇವು ಅಷ್ಟೇ, ಕರಿಬೇವು ನೀವು ಒಣಗಿಸ್ಬಿಟ್ಟು ನೆರಳಲ್ಲಿ ಒಣಗಿಸ್ಬಿಟ್ಟು ಪೌಡರ್ ಮಾಡ್ಕೊಳ್ಳಿ. ತ್ರಿಫಲ ನಿಮ್ಗೆ ಅಂಗಡಿಯಲ್ಲಿ ಸಿಗುತ್ತೆ, ತ್ರಿಫಲ ಹೇಳಂಗಿಲ್ಲ, ಅಂಗಡಿಯಲ್ಲಿ ಸಿಗುತ್ತೆ. ಇದನ್ನೆಲ್ಲ ತಗೊಂಬಿಟ್ಟು ಯಾವಾಗ ಮಾಡೋದು, ಬೆಳಿಗ್ಗೆ ಖಾಲಿ ಹೊಟ್ಟೆಲ್ ಒಂದೋಟ ಹಾಕೊಳ್ಳಿ, ರಾತ್ರಿ ಊಟ ಆದ್ಮೇಲೆ ಒಂದೋಟ ಹಾಕೊಳ್ಳಿ. ಕುಡ್ದಾಗ ಈ ತರ ಹಾಕೊಂಡಿದ್ರೆ ಜನರಲ್ ಲ್ಯಾಂಗ್ವೇಜ್ ಇದು, ಹಂಗಾಗಿ ತಪ್ಪಾಗಿ ತಿಳ್ಕೊಂಬಿಡಿ. ಸೊ ಜನರಲ್ ಆಡುವ ಭಾಷೆ ನಾನು ಹೇಳ್ತಾ ಇರೋದು. ಸೊ ಹಂಗಾಗಿ ನೀವು ಒಂದೋಟ ಕುಡ್ಕೊಳ್ಳಿ. ಕುಡ್ಕೊಂಡಾದ್ಮೇಲೆ ನೀವೇನ್ ಮಾಡಿ, ಮೋಷನ್ ಫ್ರೀ ಆಗಿ ಹೋಗಬೇಕು. ಮೋಷನ್ ಎಷ್ಟಕ್ಕೋಷ್ಟು ಜಾಸ್ತಿ ಹೋಗುತ್ತೋ ಅಷ್ಟು ವೆಯ್ಟ್ ಲಾಸ್ ಆಯ್ತೀರ. ಒಂದ ಜಾಸ್ತಿ ಹೋದ್ರೆ ಸುಸ್ತಾಗ್ಬಿಡುತ್ತೆ, ಸುಸ್ತಾಗ್ಬಾರ್ದು. ಮೋಷನ್ ಜಾಸ್ತಿ ಹೋಗ್ಬೇಕು, ಫ್ಯಾಟ್ ಬರ್ನ್ ಆಗಿ ಮೋಷನ್ ಹೋದ್ರೇನೆ ವೆಯ್ಟ್ ಲಾಸ್ ಆಗೋದು. ಕೆಲವು ಜನ ಒಂದ ಹೋಗ್ಬಿಟ್ರೆ ಹೋಯ್ತಾರ, ಅದೆಲ್ಲ ಸುಳ್ಳು. ಮೋಷನ್ ಜಾಸ್ತಿ ಹೋಯ್ತಾ 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 ವೆಯ್ಟ್ ಲಾಸ್ ಆಗ್ಬಿಡುತ್ತೆ. ಸೊ ಈ ರೀತಿ ವೆಯ್ಟ್ ಲಾಸ್ ಮಾಡಂಗಿದ್ರೆ ಮಾಡಿ, ಓಕೆನಾ? ಎರಡನೇದು, ಸರ್ ಇದೆಲ್ಲ ತಗೊಂಡ್ರೆ ನನಗೆ ಎದೆ ಉರಿ, ಹೊಟ್ಟೆ ಉರಿ ಸರ್, ಅದೇನ್ ಮಾಡ್ಬೇಕು ಸರ್? ಹೊಟ್ಟೆ ಉರಿ ಏನು ಆಗಲ್ಲ. ಅಂಥವ್ರಿಗೆ ವೆಯ್ಟ್ ಲಾಸ್ ಮಾಡಕ್ಕೆ ನಾಳೆ ಒಂದು ಔಷಧಿನ ಹೇಳ್ಕೊಡ್ತೀನಿ, ಓಕೆನಾ? ಇವತ್ತು ಜನರಲ್ ವೆಯ್ಟ್ ಲಾಸ್ ಆಗ್ಬೇಕು ಅಂದ್ರೆ ಈ ರೀತಿ ಮಾಡಿ, 48 ದಿನ ತಗೊಳ್ಳಿ, 49 ದಿನ ವೆಯ್ಟ್ ಲಾಸ್ ಚೆಕ್ ಮಾಡಿ. 5 KG ಕಮ್ಮಿ ಆಗಿರ್ತೀರ, 5 KG 5 ಗ್ರಾಮ್ ಹೋದ್ರೆ. ಇವಾಗ ಇಷ್ಟೊತ್ತು ನಾನು ಹೇಳಿದ್ನಲ್ಲ, ಇದರಲ್ಲಿ ಏನು ಕೆಮಿಕಲ್ ಇತ್ತಾ? ಏನಿಲ್ಲ, ಸಿಂಪಲ್ ಅರಿಶಿನ ಆಂಟಿಬಯೋಟಿಕ್, ಕರಿಬೇವು ಹಿಮೋಗ್ಲೋಬಿನ್ ಇನ್ಕ್ರೀಸ್ ಮಾಡುತ್ತೆ, ತುಂಬ ಚೆನ್ನಾಗಿದೆ. ಜೀರಿಗೆ ಜೀರ್ಣಾಂಶವನ್ನ ಚೆನ್ನಾಗಿ ಕ್ರಿಯೇಟ್ ಮಾಡುತ್ತೆ, ಎಲ್ಲ ಅದ್ರಲ್ಲಿ ಇರ್ತಕ್ಕಂಥದ್ದೆಲ್ಲ ಮೋಷನ್ ಫ್ರೀ ಮಾಡ್ಕೊಟ್ಬಿಡುತ್ತೆ. ಮಾಡ್ಬೋದಲ್ಲ, ಯಾಕೆ ಮಾಡಬಾರ್ದಲ್ವಾ? ನಾಳೆ ಇದೆಲ್ಲ ಬೇಡ, ಇನ್ನೂ ಚೆನ್ನಾಗಿ ವೆಯ್ಟ್ ಲಾಸ್ ಆಗಬೇಕಂದ್ರೆ ಅಲ್ಲಿ ತನಕ ನೀವು ಕಾಯ್ತಾ ಇರಬೇಕು. ನಾಳೆ ಇದೇ ವೆಯ್ಟ್ ಲಾಸ್ ಒಂದು ವಿಚಾರ ತಗೊಂಡು ಬರ್ತೀನಿ. ಇಲ್ಲಿ ತನಕ ನಮ್ಮ ವಿಡಿಯೋವನ್ನ ವೀಕ್ಷಣೆ ಮಾಡಿದಕ್ಕೆ ಅನಂತ ಅನಂತ ಧನ್ಯವಾದಗಳು. ನಮಸ್ಕಾರ. ಪ್ರೀತಿಯ ಹರಡಲಿ, ಎಲ್ಲರೂ ಬಾಳಲಿ. ನಮಸ್ಕಾರ, ಧನ್ಯವಾದಗಳು.